नमस्कार अवनी डिजाइन एंड क्रिएशन्स के स्वागत फ्रेंड्स नानिवत्तु सारी कुच्चिन डिजाइन निम्गे तोर्सिकोड्तीनि इदोंदु होस रीतियाद सारी कुच्चिन डिजाइन नानु 11 नंबर क्रोशवन्नु तगोंडिदीनि ओन्ली थ्रेड मात्र आरेडे आगि तगोंडिदीनि ईग नावु इदु बीड्स एनु बेड अंदोरिगे ಹಾಕುವಂಥ ಒಂದು ಸಿಂಪಲ್ ಸ್ಯಾರಿ ಕುಚ್ಚಿನ ಡಿಸೈನು. ನಾರ್ಮಲ್ಲು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು, ಹಾಗೆ ಒಂದು ಚೈನನ್ನು ಕೂಡ ಹಾಕ್ಕೋಬೇಕು, ಹಾಗೆ ಒಂದಿಷ್ಟು ದೂರಕ್ಕೆ ಒಂದು 1/2 ಇಂಚಿನ ದೂರಕ್ಕೆ ನಾವೀಗ 3 ಕಂಬವನ್ನು ಹಾಕ್ಕೋಬೇಕು. ಒಂದೇ ಹೋಲಲ್ಲಿ 3 ಕಂಬವನ್ನು ಹಾಕ್ಕೋಬೇಕು. ನಮಗೆ ಸ್ವಲ್ಪ ಅದು ಸ್ಟ್ರೈಟಾಗಿ ಬರಬಾರ್ದು, ಸ್ವಲ್ಪ ಸೊಟ್ಟಾಗಿ ಬರಬೇಕು. ನೋಡಿ, ಒಂದೇ ಹೋಲಲ್ಲಿ 3 ಕಂಬ ಬಂದಿದೆ. ಹಾಗೆ ಈಗ ಒಂದು ಚೈನನ್ನು ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇದೊಂಥರ ಡಿಫ್ರೆಂಟಾಗಿದೆ. ಒಂದು ಚೈನನ್ನು ಹಾಕ್ಕೋಬೇಕು, ಹಾಗೆ ಈ 3 ಕಂಬವನ್ನು ಹಾಕಿದ್ದೀವಲ್ಲ ಅದರ ಪಕ್ಕಕ್ಕೆ ಇಲ್ಲೊಂದು ಹೋಲ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ನೋಡಿ ಈ ಹೋಲ್ ಇದೆಯಲ್ಲ ಫ್ರೆಂಡ್ಸ್, ಆ ಹೋಲಿಗೆ ನಾವೀಗ ಕಂಬವನ್ನು ಹಾಕಬೇಕು. ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಕಂಬವನ್ನು ಹಾಕಬೇಕು. ಆ ಕಂಬದ ತುದಿ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. ನಾವು ಫ್ರೆಂಡ್ಸ್ ಇಷ್ಟನ್ನ ಚೈನನ್ನು ಹಾಕ್ಕೊಂಡು ಈ ರೀತಿಯಾಗಿ ಹಾಕ್ತಿದ್ವಿ. ನೀವು ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ, ನಿಮ್ಗೆ ಈಗ ಗೊತ್ತಾಗದಿದ್ರೂ ಡಿಸೈನ್ ಮುಗಿದ ಮೇಲೆ ಗೊತ್ತಾಗುತ್ತೆ. ನೋಡಿ, ಅದರಲ್ಲಿ ಇಷ್ಟು ನಮಗೆ ತ್ರಿಕೋನ ಆಕಾರವಾಗಿ ಬರ್ತಿರಲಿಲ್ಲ, ಇಲ್ಲಿ ಫುಲ್ ರೌಂಡ ಬಂದುಬಿಡ್ತಿತ್ತು, ಇಲ್ಲಾಂದರೆ ಫುಲ್ ಶಂಕ ಟೈಪಲ್ಲೇ ಬರ್ತಿತ್ತು. ಇದು ಒಂದು ಸ್ವಲ್ಪ ನಮಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಕೂಡ ಸ್ವಲ್ಪ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ. ಹೀಗೆ ನೋಡು, ಹೀಗೆ ಸ್ಟ್ರೈಟಾಗಿ ನೋಡೋಕೆ ಹೋದರೆ ತ್ರಿಕೋನವಾಗಿ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ. ಒಂಥರ ಡಿಫ್ರೆಂಟಾಗಿ ಇದೆ. ಕಂಬವನ್ನು ಎಲ್ಲಿ ಲಾಕ್ ಮಾಡಾದಮೇಲೆ, ಹಾಂ, ಕೊನೆಗೆ ಇನ್ನೂ ಒಂದು ಏನಪ್ಪ ಅಂದರೆ, ನಮಗೆ ಈ ಪಾರ್ಟ್ ಏನಿದೆ ಅದು ಸ್ವಲ್ಪ ಧೂಮಾಗಿ ಬರುತ್ತೆ, ಅದರಿಂದನೇ ಕೂಡ ನಮಗೆ ಈ ಡಿಸೈನ್ನ ಚಂದ ಹೆಚ್ಚುತ್ತೆ. ಹಾಗೆ ಮತ್ತೆ ಒಂದು ಚೈನನ್ನು ಹಾಕ್ಕೋಬೇಕು. ಚೈನನ್ನು ಹಾಕ್ಕೊಂಡು ಒಂದು ಸ್ವಲ್ಪ ದೂರಕ್ಕೆ, ಒಂದು 1/2 ಇಂಚು, ಒಂದು ಕಣ್ಣ ಅಳತೆಯ ದೂರಕ್ಕೆ ಒಂದು ಕಂಬ, ಒಂದೇ ಹೋಲಿಗೆ 3 ಕಂಬವನ್ನು ಹಾಕ್ಕೋಬೇಕು. ಹೀಗೆ ಆನಂತರ 3 ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೋಬೇಕು. ಆಮೇಲೆ ಈ ಕಂಬ ಮತ್ತು ಲಾಕಿನ ಮಧ್ಯಕ್ಕೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ 5 ಕಂಬವನ್ನು ಹಾಕ್ಕೋಬೇಕು. ಒಂದು ಎರಡು ಮೂರು ನಾಲ್ಕು
ನೋಡಿ ನಾವು ಹೀಗೆ ಇಟ್ಕೊಂಡ್ರೆ ಅದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ. ಅದನ್ನು ನಾವು ಬಟ್ಟೆಗೆ ಲಾಕ್ ಮಾಡಿದಾಗ ಟ್ರಯಾಂಗಲ್ ಶೇಪಲ್ಲಿ ನೀಟಾಗಿ ಕಾಣಿಸುತ್ತೆ. ಕಂಬ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡಬೇಕು. ನೋಡಿ ಹೀಗೆ ಕಾಣಿಸುತ್ತೆ. ಈ ಜಾಗ ಇದೆಯಲ್ಲ ಅದು ಧೂಮಾಗಿ ಬರುತ್ತೆ. ನೋಡಿ ನಾನು ಇದನ್ನ ಇನ್ನೊಂದ್ಸರಿ ಹೇಳ್ತೀನಿ. ಒಂದು ಚೈನನ್ನು ಹಾಕ್ಕೊಬೇಕು ಫಸ್ಟು. ಈಗ ಸ್ವಲ್ಪ ದೂರಕ್ಕೆ ಮೂರು ಕಂಬವನ್ನು ಒಂದೇ ಹೋಲ್ನಲ್ಲಿ ಹಾಕ್ಕೊಬೇಕು. ಮೂರು ಹೋಲಿಗೆ ಒಂದೇ ಸಾರಿ ಒಂದೇ ಹೋಲಿಗೆ ಮೂರು ಕಂಬವನ್ನು ಹಾಕ್ಕೋಬೇಕು. ಆನಂತರ ಈ ಮೂರು ಕಂಬ ಮತ್ತು ಈ ಲಾಕಿನ ಮಧ್ಯಕ್ಕೆ ಎಷ್ಟು ಗ್ಯಾಪ್ ಇದೆಯೋ ಅದಕ್ಕೆ ನಾವು ಐದು ಕಂಬವನ್ನು ಹಾಕ್ಕೊಬೇಕು. ಎರಡು ಮೂರು ನಾಲ್ಕು ಐದು. ಈ ಕಂಬ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡಬೇಕು. ಆ್ಯಸ್ ಯೂಶ್ವಲ್ ಮತ್ತು ಒಂದು ಚೈನನ್ನು ಹಾಕ್ಕೊಬೇಕು. ನಾನು ಇದನ್ನೇ ಇದೇ ಕೂಡ ರಿಪೀಟ್ ಆಗುತ್ತೆ. ಇಷ್ಟು ಮುಗಿಸ್ಕೊಂಬರ್ತೀನಿ, ಸಿಗ್ತೀನಿ. ಈಗ ಫಸ್ಟ್ ಸ್ಟೆಪ್ಪನ್ನು ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ಇದಕ್ಕೆ ನಾವು ಕುಚ್ಚು ಕೂಡ ಬರೋದಿಲ್ಲ. ಆವಾಗ ನಾವು ಈ ದಾರವನ್ನು ಕಟ್ ಮಾಡಿರ್ತೀವಲ್ಲ ಅದನ್ನು ನಾವು ಹಿಂದ್ಗಡೆ ಹೀಗೆ ತಗೊಂಡು ಇಲ್ಲಿ ಬಟ್ಟೆಗೆ ಅಂದರೆ ಸ್ಯಾರಿಗೆ ಅಂಟಿಸ್ಬೇಕಾಗತ್ತೆ. ಈಗ ನಾವು ಸೆಕೆಂಡ್ ಸ್ಟೆಪ್ಪನ್ನು ನೋಡೋಣ ಫ್ರೆಂಡ್ಸ್. ಏನು ಅಂತಂದರೆ ನಾವು ಕುಚ್ಚು ಕಟ್ಕೊಳ್ಳೇಬಾರ್ದು ಅಂತ ಏನಿಲ್ಲ, ಇಲ್ಲಿ ಬೇಕಾದರೆ ಕಟ್ಕೊಬೋದು, ನಾವು ಇಲ್ಲಿ ಕಟ್ತಾ ಇಲ್ಲ. ಇಷ್ಟಕ್ಕೇನು ಬೇಕಾದ್ರೂ ಕಂಪ್ಲೀಟ್ ಮಾಡಿಕೊಂಡು ನಾವಿಲ್ಲಿ ಸ್ಟೋನ್ ಚೈನನ್ನು ಬೇಕಾದರೂ ಕೂಡ ಹಚ್ಕೊಬೋದು. ಇಲ್ಲ ಏನು ಬೇಡ ಫುಲ್ ಬರೀ ಇಷ್ಟೇ ಸಾಕು ಅಂತಂದರೆ ಇಷ್ಟೇ ಕೂಡ ಸಾಕಾಗತ್ತೆ. ಇದು ಧೂಮ್ ಧೂಮ್ ಬಂದಿರೋದ್ರಿಂದ ಅದು ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಾನಿಲ್ಲಿ ಮತ್ತೊಂದು ಕಲರ್ ದಾರವನ್ನು ಆರೆಗೆಯಾಗಿ ತೊಗೊಂಡಿದ್ದೀನಿ. ಮತ್ತು ಈ ರೀತಿ ಬೀಡ್ಸ್ ಬೇಕಾದರೆ ಇದು ಆಪ್ಷನಲ್ ಫ್ರೆಂಡ್ಸ್, ಇಲ್ಲ ಅಂತಂದರೆ ಬರೀ ಥ್ರೆಡ್ಡಲ್ಲೇ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಥ್ರೆಡ್ಡಲ್ಲೇ ಮಾಡಿ ತೋರಿಸ್ತೀನಿ. ಬಟ್ ನಾನು ತೋರಿಸಿದೆ ಆ ರೀತಿ ಬೀಡ್ಸನ್ನು ಹಾಕ್ಬೋದು ಅಂತ, ಎಲ್ಲಿ ಹಾಕ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ನಾವು ಕುಚ್ಚನ್ನು ಎಲ್ಲಿ ಡಿಸೈನನ್ನು ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿಂದನೇ ಸ್ಟಾರ್ಟ್ ಒಂದು ಚೈನನ್ನು ಹಾಕ್ಕೋಬೇಕು. ಹಾಗೆ ಒಂದು ಲಾಕ್ ಈ ಚೈನಿನೊಳಗೆ, ಮತ್ತು ಇಲ್ಲಿ ಪ್ರತಿ ಕಂಬಕ್ಕೂ ಕೂಡ ಒಂದೊಂದು ಲಾಕನ್ನು ಹಾಕ್ಕೋಬೇಕು. ಫ್ರೆಂಡ್ಸ್ ನಾವೇನಾದ್ರು ಬೀಡ್ಸನ್ನು ಹಾಕ್ಕೊತೀವಿ ಅಂತ ಆದರೆ ಇಲ್ಲಿ ಹಾಕ್ಕೋಬೇಕು. ಇಲ್ಲಿ ಮೇಲ್ಗಡೆ ಬರ್ತೀವಲ್ಲ ಆ ಜಾಗಕ್ಕೆ ಬಂದ ತಕ್ಷಣ ಬೀಡ್ಸನ್ನು ಹಾಕ್ಕೊಂಡು ಅದೇ ಹೋಲಿಗೆನೇ ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಹಾಕ್ಕೊಬೇಕು. ನಾನಿಲ್ಲಿ ಬೀಡ್ಸ್ ಏನು ಹಾಕ್ತಾ ಇಲ್ಲ. ಸೊ ನಾನು ನಿಮಗೆ ತೋರಿಸಿದೆ ಎಲ್ಲಿ ಬೀಡ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ತೋರಿಸಿದೆ. ಬೇಕಾದ್ರೆ ನೀವು ಹಾಕ್ಕೊಬೋದು. ಹೀಗೆ ಲಾಕನ್ನು ಮಾಡ್ತಾ ಬರಬೇಕು. ಪ್ರತಿ ಕಂಬಕ್ಕೂ ಕಂಬದ ಮೇಲ್ಗಡೆಯೂ ಕೂಡ
ಲಾಕ್ ಅನ್ನು ಮಾಡಬೇಕು. ನಾವು ಎಡ್ಜಲ್ಲಿ ಬಂದ ಮೇಲೆ ಒಂದು ಲಾಕನ್ನು ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಕೂಡ ಚೆನ್ನಾಗೆ ಕಾಣಿಸುತ್ತೆ. ಲಾಕನ್ನು ಕೂಡ ಟೈಟಾಗಿ ಹಾಕ್ಕೊಬೇಡಿ, ಸ್ವಲ್ಪ ಫ್ರೀ ಆಗಿಯೇ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಡಿಸೈನ್ ಹಾಳಾಗೋ ಸಾಧ್ಯತೆಗಳು ಇರುತ್ತೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಈಸಿ ಇದೆ ಫ್ರೆಂಡ್ಸ್. ಬೀಡ್ಸನ್ನು ಬೇಕಾದರೆ ಹಾಕ್ಕೊಬೋದು, ಇಲ್ಲ ಅಂತಂದರೂ ಕೂಡ ಹೀಗೇ ಮಾಡಿ ಮುಗಿಸ್ಕೊಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಅಲ್ಲಿ ಬೀಡ್ಸ್ ಹಾಕಿದಾಗ ಲಾಕನ್ನು ಹಾಕ್ಕೊಬೇಕು ಅಂತ ಅಂದಲ್ಲ ಫ್ರೆಂಡ್ಸ್, ಎರಡು ಲಾಕನ್ನು ಹಾಕ್ಕೊಳ್ಳಿ ಅಂತ. ಬೀಡ್ಸ್ ಹಾಕದೇ ಇದ್ದಾಗಲೂ ಕೂಡ ನಾವು ಇಲ್ಲಿ ಎರಡು ಲಾಕನ್ನು ಹಾಕ್ಕೊಂಡ್ರೆ ಶೇಪು ಚೆನ್ನಾಗಿ ಬರುತ್ತೆ. ನನಗೆ ಇಲ್ಲಿ ಎರಡು ಲಾಕನ್ನು ಹಾಕ್ಕೊಂಡಿದ್ದೀನಿ. ಕೊನೆಗೆ ಪ್ರತಿ ಕಂಬಕ್ಕೂ ಕೂಡ ಲಾಕನ್ನು ಹಾಕ್ತಾ ಬರಬೇಕು. ನಾವು ಇಲ್ಲಿ ಬೇಕಾದರೆ ಒಂದು ಸೈಡ್ ಹಾಗೆ ಬಿಟ್ಕೊಂಡು ಒಂದು ಸೈಡಲ್ಲಿ ಬೀಡ್ಸನ್ನು ಬೇಕಾದರೂ ಕೂಡ ಹಾಕ್ಕೋಬೋದು, ಅದು ನಿಮಗೆ ಆಪ್ಷನಲ್ ಫ್ರೆಂಡ್ಸ್. ನಾನು ಯಾವುದೇ ರೀತಿಯಾದ ಬೀಡ್ಸನ್ನು ಯೂಸ್ ಮಾಡ್ತಾ ಇಲ್ಲ, ಇದನ್ನು ಕೊನೆವರೆಗೂ ಕೂಡ ಹಾಕ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಪೂರ್ತಿ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇನ್ನೂ ಒಂಥರ ಮಜವಾಗಿದೆ ಅಲ್ವಾ ಫ್ರೆಂಡ್ಸ್. ನಾವಿಲ್ಲಿ ಬೇಕಾದರೆ ಇಲ್ಲಿ ಕುಚ್ಚನ್ನು ಕೂಡ ಕಟ್ಕೊಬೋದು, ಇಲ್ಲ ಇಲ್ಲಿ ಸ್ಟೋನ್ ಚೈನನ್ನು ಅನ್ಸ್ಕೊಬೋದು, ಇಲ್ಲ ಕುಂದನನ್ನು ಅನ್ಸ್ಕೊಬೋದು, ಯಾವ್ದು ಬೇಕಾದ್ರೂ ಕೂಡ ಮಾಡ್ಕೊಬೋದು. ನಾನು ಇಲ್ಲಿ ಯಾವುದನ್ನು ಕೂಡ ಮಾಡ್ತಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಹಾಗೆ ಇಟ್ಟಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಇಷ್ಟ ಆದರೆ ಲೈಕ್ ಮಾಡಿ. ಕುಚ್ಚು ಕಟ್ಕೊಂಡ್ರೂ ಕೂಡ ಚೆನ್ನಾಗೆ ಕಾಣಿಸುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.